ನಮಸ್ಕಾರ ಸ್ನೇಹಿತರೆ, ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕನ್ನಡ ನವ್ಯ ಸಾಹಿತ್ಯ ಲೋಕದ ಅನಾರ್ಘ್ಯ ರತ್ನ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೃಷ್ಣನ ಕಿರೀಟದ ಮೇಲಿರುವ ನವಿಲುಗರಿಯ ಹಾಗೆ. ಕೃಷ್ಣನ ಕಿರೀಟದ ಮೇಲೆ ನವಿಲುಗರಿ ಇಲ್ಲದೇ ಇದ್ರೆ ಏನೋ ಒಂದು ಕಡಿಮೆ ಅನಿಸುತ್ತಲ್ವಾ? ಕನ್ನಡ ಸಾಹಿತ್ಯ ಲೋಕಕ್ಕೆ ತೇಜಸ್ವಿಯವರು ಕೂಡ ಹಾಗೆ. ತೇಜಸ್ವಿ ಬೇರೆ ಯಾರೂ ಅಲ್ಲ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುವೆಂಪು ಅವರಿಗೆ ಇರುವ ಅಧಿಪತ್ಯವನ್ನ ಒಂಚೂರು ತೇಜಸ್ವಿ ಉಪಯೋಗಿಸ್ಕೊಳ್ಳಲಿಲ್ಲ. ಇನ್ನು ತೇಜಸ್ವಿ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಅವರೊಬ್ಬ ಸೃಜನಶೀಲ ಬರಹಗಾರ, ಫೋಟೋಗ್ರಾಫರ್, ಪೇಂಟರ್, ಸೈಂಟಿಸ್ಟ್, ಮಾನವತಾವಾದಿ, ಹೀಗೆ ಅವರು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಮಾಸ್ಟರ್. ಯಾರಾದರೂ ಕನ್ನಡ ಸಾಹಿತ್ಯ ಓದೋದಕ್ಕೆ ಶುರು ಮಾಡಬೇಕು ಅಂತ ಇದ್ರೆ ತೇಜಸ್ವಿಯವರ ಬುಕ್ಗಳನ್ನು ಓದೋದ್ರಿಂದ ಶುರು ಮಾಡಬಹುದು. ಅವರ ಬರವಣಿಗೆ ತುಂಬಾ ಸೀದಾ ಸಾದಾ, ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಅವರ ಬರಹಗಳಲ್ಲಿ ತಿಳಿ ಹಾಸ್ಯದ ಮುಖಾಂತರ ತುಂಬಾ ಗಂಭೀರವಾದ ವಿಷಯಗಳನ್ನ ಸಲೀಸಾಗಿ ಹೇಳ್ಬಿಡ್ತಾರೆ. ತೇಜಸ್ವಿಯವರ ಬಗ್ಗೆ ಓದೋಕೆ ಶುರು ಮಾಡಿದ್ರೆ, ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಮುಗೀತು. ಜೀವನ ಪರ್ಯಂತ ಅವರ ಅಪ್ಪಟ ಅಭಿಮಾನಿಯಾಗಿ ಇರೋದಂತೂ ಖಂಡಿತ. ಆಯಸ್ಕಾಂತದ ವ್ಯಕ್ತಿತ್ವ ಅವರದು. ಜೊತೆಗೆ ತೇಜಸ್ವಿ ಒಬ್ಬ ಪ್ಯೂರ್ ರ್ಯಾಷನಲಿಸ್ಟ್. ಇಂಥ ತೇಜಸ್ವಿಯವರ ಕೆಲವು ಕಾದಂಬರಿಗಳು, ಸಣ್ಣ ಕಥೆಗಳು ಸಿನಿಮಾ ಹಾಗೂ ಸೀರಿಯಲ್ಗಳಾಗಿವೆ. ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಸಿನಿಮಾಗಳಾಗಿರುವ ತೇಜಸ್ವಿಯವರ ಕೆಲವು ಕಾದಂಬರಿ ಕಥೆಗಳ ಬಗ್ಗೆ ನೋಡೋಣ. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳನ್ನು ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಬಚೂರಿನ ಪೋಸ್ಟ್ ಆಫೀಸ್ ಎನ್ ಲಕ್ಷ್ಮೀನಾರಾಯಣನ್ ಈ ಸಿನಿಮಾ ಡೈರೆಕ್ಟ್ ಮಾಡಿದ್ರೆ, ಗಿರಿಜಾ ಲೋಕೇಶ್, ರಮೇಶ್ ಭಟ್ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಇದು ಒಬ್ಬ ಪೋಸ್ಟ್ ಮಾಸ್ಟರ್ನ ಜೀವನದ ಸುತ್ತ ಹೆಣೆದಿರುವ ಕತೆ. ಇದು ತೇಜಸ್ವಿಯವರ ಇದೇ ಹೆಸರಿನ ಸಣ್ಣ ಕತೆ ಆಧಾರಿತ. ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಜೊತೆಗೆ ಹಲವಾರು ಅವಾರ್ಡ್ಗಳು ಸಿಕ್ಕಿವೆ. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ತಬರನ ಕತೆ ಗಿರೀಶ್ ಕಾಸರವಳ್ಳಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಕೂಡ ತೇಜಸ್ವಿಯವರ ಒಂದು ಸಣ್ಣ ಕತೆ ಆಧಾರಿತ ಸಿನಿಮಾ. ತಬರನ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿದ್ದಾರೆ ಚಾರು ಹಾಸನ್. ಇವರು ಬೇರೆ ಯಾರೂ ಅಲ್ಲ, ಕಮಲ್ ಹಾಸನ್ರ ಅಣ್ಣ. ರಿಟೈರ್ಡ್ ಆಗಿರೋ ತಬರ ತನ್ನ ಪೆನ್ಷನ್ ಹಣಕ್ಕಾಗಿ ಹೆಣಗಾಡುವ ಕಥೆಯ ಮುಖಾಂತರ ಸರ್ಕಾರಿ ಕಚೇರಿಯ ಹಾಗೂ ಅಲ್ಲಿನ ಕಾರ್ಯವೈಖರಿಯ ವಾಸ್ತವಗಳ ಬಗ್ಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಈ ಸಿನಿಮಾ ಕೂಡ ಯೂಟ್ಯೂಬ್ ಅಲ್ಲಿದೆ. ಕುಬಿ ಮತ್ತು ಯಾಳ ಸದಾನಂದ್ ಸುವರ್ಣ ಡೈರೆಕ್ಟ್ ಮಾಡಿ ಗಿರೀಶ್ ಕಾಸರವಳ್ಳಿ ಸ್ಕ್ರೀನ್ ಪ್ಲೇ ಬರೆದಿರೋ ಈ ಸಿನಿಮಾ ಒಂದು ಕಾಮಿಡಿ ಡ್ರಾಮಾ. ಇದು ಕೂಡ ತೇಜಸ್ವಿಯವರ ಕಥೆ ಆಧಾರಿತ ಸಿನಿಮಾ. ಇದರಲ್ಲಿ ಆಕ್ಟ್ ಮಾಡಿದ್ದು ಚಾರು ಹಾಸನ್ ಮತ್ತು ವೈಶಾಲಿ ಕಾಸರವಳ್ಳಿ. ಈ ಸಿನಿಮಾ ಹಲವಾರು ಫಿಲಂ ಫೆಸ್ಟಿವಲ್ಗಳಲ್ಲಿ ಪ್ರದರ್ಶನ ಆಯಿತು ಹಾಗೂ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಈ ಸಿನಿಮಾ ಯೂಟ್ಯೂಬ್ನಲ್ಲಿದೆ. ಕಿರಗೂರಿನ ಗೈಯಾಳಿಗಳು ಸುಮನಾ ಕಿತ್ತೂರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಕೂಡ ತೇಜಸ್ವಿಯವರ ಬೆಸ್ಟ್ ಸೆಲ್ಲಿಂಗ್ ಕಾದಂಬರಿ. ಕಿರಗೂರಿನ ಗೈಯಾಳಿಗಳು ಆಧಾರಿತ ಸಿನಿಮಾ. ಇದು ತೇಜಸ್ವಿಯವರ ಮರಣಾಂತರದಲ್ಲಿ ಬಂದಂತಹ ಸಿನಿಮಾ. ಇದರಲ್ಲಿ ಶ್ವೇತಾ ಶ್ರೀವತ್ಸವ್, ಅಚ್ಯುತ್ ಕುಮಾರ್, ಸೋನುಗೌಡ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಕೂಡ ಯೂಟ್ಯೂಬ್ ಅಲ್ಲಿದೆ. ಚಿದಂಬರ ರಹಸ್ಯ ಈ ನಾವೆಲ್ನ ಗಿರೀಶ್ ಕಾರ್ನಾಡ್ ಅವರು ಟೆಲಿ ಸೀರಿಯಲ್ ಆಗಿ ಚಂದನ ವಾಹಿನಿಗಾಗಿ ಮಾಡಿದ್ದಾರೆ. ಚಿದಂಬರ ರಹಸ್ಯ ಒಂದು ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ವಿಜೇತ ಕೃತಿ. ಈ ಬುಕ್ ಓದೋಕೆ ಭಾರಿ ಮಜಾ ಇದೆ. ಮೇಲ್ನೋಟಕ್ಕೆ ಇದೊಂದು ಈಗಿನ ಕಾಲದ ಯುವಜನತೆಯ ಕಥೆಯಾದರೂ ಸಬ್ಟೆಕ್ಸ್ಟ್ ಅಲ್ಲಿ ಜಾತಿ ಧರ್ಮ ಅನ್ನೋ ಹೆಸರಲ್ಲಿ ಅಮಾಯಕರು ಮೋಸ ಹೋಗ್ತಾ ಇದ್ದಾರೆ, ಮಧ್ಯವರ್ತಿಗಳು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾಜೂಕಾಗಿ ಹೇಳಿದ್ದಾರೆ ತೇಜಸ್ವಿ. ಇನ್ನು ಎಲ್ಲ ಸರಿ ಇದ್ದು ಚಿರಂಜೀವಿ ಸಜ್ಜಾ ಇದ್ದಿದ್ರೆ ನಾಗಾಭರಣ ಡೈರೆಕ್ಷನ್ನಲ್ಲಿ ತೇಜಸ್ವಿಯವರ ಮತ್ತೊಂದು ಅದ್ಭುತವಾದ ಕಾದಂಬರಿ ಜುಗಾರಿ ಕ್ರಾಸ್ ಸಿನಿಮಾ ಆಗಬೇಕಿತ್ತು. ಇದಕ್ಕೂ ಮುಂಚೆ ಕೂಡ್ಲು ರಾಮಕೃಷ್ಣ ಡೈರೆಕ್ಷನ್ನಲ್ಲಿ ಕೂಡ ಇದು ಸಿನಿಮಾ ಆಗಬೇಕಿತ್ತು, ಬಟ್ ನಿಂತೋಯ್ತು. ಇನ್ನು ನಮ್ಮ ಯೋಗರಾಜ್ ಭಟ್ರು ತೇಜಸ್ವಿಯವರ ಅಪ್ಪಟ ಅಭಿಮಾನಿ. ಭಟ್ರು ತೇಜಸ್ವಿಯವರ ಒನ್ ಆಫ್ ದ ಫೈನೆಸ್ಟ್ ನಾವೆಲ್ ಕರ್ವಾಲೋನ ಸಿನಿಮಾ ಮಾಡಬೇಕು ಅಂತ ತುಂಬಾ ಸರಿ ಹೇಳಿದ್ದಾರೆ. ಇನ್ನು ಶಶಾಂಕ್ ಸೋಗಲ್ ಎಂಬ ಉತ್ಸಾಹ ಯುವಕ ಮತ್ತು ಅವರ ಹೊಸ ತಂಡ ಸೇರಿ ತೇಜಸ್ವಿಯವರ ಒಂದು ಕಥೆಯನ್ನ ಸಿನಿಮಾ ಮಾಡ್ತಾ ಇದ್ದಾರೆ. ತೇಜಸ್ವಿಯವರ ಇನ್ನಷ್ಟು ಕಥೆಗಳು ಸಿನಿಮಾ ಆಗಲಿ ಮತ್ತು ಅದು ಒಳ್ಳೆ ಸಿನಿಮಾ ಆಗಲಿ. ತೇಜಸ್ವಿ ಎಂಬ ಮಹಾನ್ ತೇಜಸ್ಸು ಮತ್ತಷ್ಟು ಜನರನ್ನ ಇನ್ಸ್ಪೈರ್ ಮಾಡಲಿ ಎಂದು ಅವರ 82ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಶಿಸೋಣ. ಇಂತಿ ನಿಮ್ಮವ ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.